ಈಗ ಸದ್ಯದಲ್ಲೇ ಎಂಟೈರ್ 11 ಕ್ಷೇತ್ರದ ಶಾಸಕರು ಲೋಕಸಭಾ ಸದಸ್ಯರು ಅವರನ್ನ ಸಭೆಯನ್ನು ಕೂಡ ಈಗ ಕರೆದಿದ್ದೇವೆ ಅದರಲ್ಲಿ ಇನ್ನೂ ಮೈಸೂರಿಗೆ ಸಂಬಂಧಪಟ್ಟಂತ ಎಲ್ಲವನ್ನ ಕೂಡ ಚರ್ಚೆಯನ್ನ ಮಾಡಿ ತಮಗೆ ಮಾಹಿತಿಯನ್ನು ಕೊಡ್ತೇವೆ ಈಗ ಸದ್ಯಕ್ಕೆ ನಮಗೆ 19 ಕೆಎಲ್ ಇದೆ ಅಂತಕಂತದ್ದು ಮಾಹಿತಿ ಇದೆ 48 ಕೆಎಲ್ ಬೇಕು ಅಂತಕಂತದ್ದನ್ನ ಹೇಳಿದ್ದಾರೆ ಇದೆಲ್ಲ ಆದಮೇಲೆ ಚರ್ಚೆ ಮಾಡುತ್ತೇವೆ ಯಾರು ಆಕ್ಸಿಜನ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ ಅವರನ್ನು ಅವರ ಜೊತೆಲೂ ಕೂಡ ಸಭೆ ಇದೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ನಮಗೆ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಬೇಕೆಂದ್ರೆ ಎಲ್ಲ ಪಾನಿಕ್ ಆಗಿದ್ದಾರೆ ಅದನ್ನ ಡಾಕ್ಟರ್ ಡಿಸೈಡ್ ಮಾಡಬೇಕಾಗ್ತಾರೆ ಯಾರಿಗೆ ಆಕ್ಸಿಜನ್ ಕೊಡಬೇಕು ಯಾರಿಗೆ ಐಸಿ ಬೆಡ್ ಕೊಡಬೇಕು ಯಾರಿಗೆ ವೆಂಟಿಲೇಟರ್ ಅಂತ ಹೇಳಿ ಈಗ ಏನೋ ಒಂದರ ಪಾನಿಕ್ ಆಗಿ ಎಲ್ಲರಿಗೂ ಕೂಡ ಆಕ್ಸಿಜನ್ ಕೇಳುವ ಮಟ್ಟಕ್ಕೆ ಬಂದಿದೆ ಅದರಿಂದ ಸ್ವಲ್ಪ ಜಾಸ್ತಿ ಬೇಕಾಗಿದೆ ಅಂತಕಂತದ ಮಾಹಿತಿ ಕೂಡ ಸದ್ಯದಲ್ಲೇ ಅಧಿಕಾರಿಗಳ ಸಭೆ ಮಾಡಿ ತಮಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಡ್ತೀವಿ ಈಗ ನಮ್ಮ ಐಎಎಸ್ ಆಫೀಸರ್ನ ಸರ್ಕಾರದವರು ನೇಮ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಚಾಮರಾಜನಗರ ಹೋಗಿ ಅವರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಮೈಸೂರಿಗೂ ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ ಅವರು ಇನ್ಸ್ಪೆಕ್ಷನ್ ಐಎಎಸ್ ಆಫೀಸರ್ ಹಾಕಿದ ಮೇಲೆ ಆ ಮಧ್ಯದಲ್ಲಿ ನಾನು ಉಸ್ತುವಾರಿಯಾಗಿ ಮಾತನಾಡತಕ್ಕಂಥದ್ದು ಕೂಡ ಚೆನ್ನಾಗಿ ಕಾಣಿಸಲ್ಲ ಅವರು ಏನು ಐಎಎಸ್ ಆಫೀಸರ್ಸು ಎನ್ಕ್ವೈರಿ ಮಾಡಿ ಏನು ರಿಪೋರ್ಟ್ ಕೊಡ್ತಾರೆ ಅದರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ